ಎಸ್, ಇನ್ನೇನು ಆಷಾಢ ಮುಗಿತಾ ಬಂತು. ಆಷಾಢ ಮುಗಿತಿದ್ದಂತೆ ಸಾಲು ಸಾಲು ಹಬ್ಬಗಳು, ಮದುವೆ ಸಮಾರಂಭಗಳು ಪ್ರಾರಂಭ ಆಗುತ್ತೆ. ಸೊ ಈ ಮಳೆಗಾಲದಲ್ಲಿ ಹೇಗಪ್ಪ ಮೇಕಪ್ ಮಾಡ್ಕೋಬೇಕು, ಹೇರ್ ಸ್ಟೈಲ್ ಯಾವ್ದು ಮಾಡ್ಕೋಬೇಕು, ಈ ಎಲ್ಲದ್ರ ಬಗ್ಗೆ ಬ್ಯೂಟಿ ಎಕ್ಸ್ಪರ್ಟಿಂದ ಮಾಹಿತಿ ಪಡ್ಕೊಳ್ಳೋಣ. ಪೆರಿಮೀಟರ್ನ ಬ್ಯೂಟಿ ಎಕ್ಸ್ಪರ್ಟ್ ರಕ್ಷಾ ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರಿಂದ ರೇನಿ ಸೀಸನ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸೊ ಹಾಯ್ ರಕ್ಷಾ. ಹಲೋ, ಹಾಯ್. ಸೊ ರೇನಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ರೇನಿ ಸೀಸನಲ್ಲಿ, ಅಂದರೆ ತುಂಬ ಹೆವಿ ಮೇಕಪ್ ಇರುತ್ತಾ, ತುಂಬ ಲೈಟ್ ಮೇಕಪ್ ಇರುತ್ತಾ, ಹೇಗೆ? ವೆರಿ ಲೈಟ್ ಮೇಕಪ್, ಮ್ಯಾಕ್ಸಿಮಮ್ ಫೌಂಡೇಶನ್ ಪೌಡರ್ ಬೇಸ್ ಇರಬೇಕು, ಪ್ಲಸ್ ಪ್ರೆಪ್ ಸ್ಕಿನ್ ಪ್ರೆಪ್ ಮಾಡೋದ್ರಲ್ಲಿ ಕ್ಲೆನ್ಸಿಂಗ್ ಟೋನರ್ ಪ್ಲಸ್ ಮಾಯಿಶ್ಚರೈಸ್ ಲಿಕ್ವಿಡ್ ಬೇಸ್ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಆ್ಯಂಡ್ ಇದು ಲಿಪ್ಸ್ ನೀವು ಬಟರ್ ಶ್ರೇಯಾ ಬಟರ್ ಬೇಸ್ ಲಿಪ್ ಗ್ಲಾಸ್ ಯೂಸ್ ಮಾಡಿ. ಲೈಟ್ ವೆರಿ ಪಿಂಕ್ ಟೋನ್ಸ್ ಯೂಸ್ ಮಾಡಬೇಕು. ಅಟ್ಸ್ ಮ್ಯಾಕ್ಸಿಮಮ್ ಜಾಸ್ತಿ ಮೇಕಪ್ ಬೇಡ, ಬಿಕಾಸ್ ವೆನ್ ಯು ವೆನ್ ದ ರೇನ್ ಕಮ್ಸ್ ದ ವಾಟರ್ ವಿಲ್ ಎಫೆಕ್ಟ್ ದಿ ಮೇಕಪ್. ಸೊ ಮಿನಿಮಲ್ ಮೇಕಪ್ ಬೆಸ್ಟ್ ಮೇಕಪ್. ಸೀಸನ್ ಡೇ ಮೇಕಪ್ ಹೇಗಿರಬೇಕು ಅಂತ ಈಗ ರಕ್ಷಾ ನಮಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ರಕ್ಷಾ, ಸ್ಟಾರ್ಟ್ ಮಾಡ್ತೀರಾ ಮೇಕಪ್? ಓಕೆ. ಸೊ ರೇನಿ ಸೀಸನ್ಗೆ ತುಂಬ ಲೈಟ್ ಫೌಂಡೇಶನ್ ಯೂಸ್ ಮಾಡ್ದಂದ್ರೆ ಟ್ರಿಪ್ ಆಗೋದಿಲ್ಲ ಆಗಿರ್ಬೋದು. ಸೊ ತುಂಬ ಲಾಂಗ್ ಲಾಸ್ಟ್ ಪೌಡರ್ ಬೇಸ್ ಫೌಂಡೇಶನ್. ಸೊ ದಿಸ್ ಇಸ್ ಲೈಕ್ ಇದು ಜಾಸ್ತಿ ಹೆವಿ ಟೆಕ್ಸ್ಚರು ಇಲ್ಲ, ಬಟ್ ಇಟ್ಸ್ ಲೈಕ್ ಅ ಫೌಂಡೇಶನ್. ಸೊ ವಿ ಆರ್ ಡನ್ ವಿತ್ ದ ಬೇಸ್. ಬೇಸಿಗೆ ರೆಡಿ ಆಗಿದೆ. ಹಾಂ, ನೆಕ್ಸ್ಟ್ ಐ ಶ್ಯಾಡೋ. ಡೇ ಮೇಕಪ್ಗೆ ನ್ಯೂಡ್ ಶೇಡ್ಸ್, ಪೀಚ್, ಲೈಟ್ ಪೀಚ್, ನ್ಯೂಡ್ಸ್, ಬ್ರೌನ್ಸ್, ಸ್ಯಾಂಡ್ ಕಲರ್ಸ್ ಅದೇ ಯೂಸ್ ಮಾಡ್ತೀವಿ. ವೆರಿ ಥಿನ್ ಐಲೈನರ್, ಮಿನಿಮಲ್ ಐಲೈನರ್, ವೆರಿ ಥಿನ್ ಯು ಕ್ಯಾನ್ ಪುಟ್. ಸೊ ಕಂಪ್ಲೀಟ್ ಮೇಕಪ್ ಫಿನಿಶ್ ಆಗೋದಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಟೈಮ್ ಬೇಕಾಗ್ಬೋದು? ಪ್ಲೀಸ್ ಹಾಫ್ ಆನ್ ಅವರ್. ಸೊ ರೇನಿ ಸೀಸನ್ ಮೇಕಪ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಡೇ ಲುಕ್ ಆಗಿರೋದ್ರಿಂದ ಭಾಳ ಲೈಟಾಗಿ ಮೇಕಪ್ ಮಾಡಿದ್ದಾರೆ. ಸೊ ಎಲ್ಲ ವಾಟರ್ ಪ್ರೂಫ್ ಪ್ರಾಡಕ್ಟ್ ಯೂಸ್ ಮಾಡಿರೋದ್ರಿಂದ ಸೊ ಮಳೇಲಿ ನೆಂದರೂ ಕೂಡ ಯಾವುದೇ ರೀತಿ ಭಯ ಪಡೋ ಹಂಗಿಲ್ಲ. ಹಾಗಂತ ಪೂರ್ತಿ ನೆಂದಾದರೆ ಮೇಕಪ್ ಹಾಳಾಗುತ್ತೆ. ಸೊ ಏನು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀರಾ ಇವಾಗ? ಬೇಸಿಕ್ಲಿ ಸ್ಕ್ರಂಚ್ಡ್ ಅಪ್ ಲುಕ್ ಕೊಡ್ತಾ ಇದ್ದೀನಿ, ಕರ್ಲ್ಸ್ ಬೇಸಿಕ್ಲಿ, ಬಟ್ ಮೆಸ್ಸಿ ಲುಕ್. ಮೆಸ್ಸಿ ಲುಕ್, ವೆಟ್ ಲುಕ್. ಓಕೆ. ಸೊ ವೆರಿ ಈಸಿ ಟು ಡೂ ದಿಸ್. ಹಾಂ. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ಟೈಮ್ ತೊಗೋಬೋದು? 10 minutes. 10 minutes. ಸೊ ಮನೇಲೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಬೇಸಿಕ್ಲಿ ಇದನ್ನ ಬೆಡ್ ಹೆಡ್ ಲುಕ್ ಕೊಡ್ತಾರೆ ಹೇಳ್ತಾರೆ. ಸೊ ಈಗ ಏನು ಅಪ್ಲೈ ಮಾಡ್ತಾ ಇದ್ದೀರಾ? ಬೇಸಿಕ್ಲಿ ಇದು ಮೂಸ್. ಓಕೆ. ಇದು ನಿಮ್ಮ ಏನು ಹೇರ್ ಸ್ಟೈಲ್, ವೆನ್ ಯು ಡೂ ಕರ್ಲ್ಸ್ ಆ್ಯಂಡ್ ಆಲ್, ಸ್ಕ್ರಂಚ್ಡ್ ಅಪ್ ಲುಕ್ ಆ್ಯಂಡ್ ಆಲ್, ಇಟ್ ಹ್ಯಾಸ್ ಟು ಹೋಲ್ಡ್ ಫಾರ್ ಲಾಂಗ್ ಟೈಮ್. ಯಾರಿಗೆ ಕರ್ಲರ್ ಬೇಡ, ಬಿಸಿ ಆಗುತ್ತೆ, ಕೂದಲು ಡ್ಯಾಮೇಜ್ ಆಗುತ್ತೆ ಅನ್ನೋರು ಇದನ್ನ ಪ್ರಿಫರ್ ಮಾಡ್ಬೋದಲ್ಲ. ಆಲ್ಮೋಸ್ಟ್ ತುಂಬ ಈಸಿಯಾಗೂ ಇದೆ, ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಪ್ಲಸ್ ಹೋಲ್ಡ್ ಕರ್ಲ್ಸ್ ನಿಮ್ದು ಅಟ್ಲೀಸ್ಟ್ 2-3 hours, 3 hours ಆಗುತ್ತೆ. ನಾವು ಏನೇ ಮೇಕಪ್ ಮಾಡಿಕೊಂಡ್ರು, ಏನೇ ಹೇರ್ ಸ್ಟೈಲ್ ಮಾಡಿಕೊಂಡ್ರು ಕೂಡ ನಾವು ಸೇವಿಸುವಂಥ ಆಹಾರ ಬಹಳ ಮುಖ್ಯ ಆಗುತ್ತೆ. ಸೊ ಯಾವುದೇ ಸೀಸನ್ ಬರಲಿ, ಸೊ ಪ್ರೋಟೀನ್ಯುಕ್ತ ಆಹಾರವನ್ನು ಸೇವಿಸಬೇಕು. ಸೊ ಆಗ ನಮಗೆ ಕೂದಲು ಉದುರೋ ಸಮಸ್ಯೆ ಆಗಿರ್ಬೋದು, ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಶಾಲಿನಿ ಈಶ್ವರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.